ನಾಗರಾಜ್ ಕೋಟೆಯವರು ಕೋಟೆಯಲ್ಲಿ ಚನ್ನರಾಯಪಟ್ಟಣದಲ್ಲಿ ಒಂದು ಏನು ಕಲಾಭಿಯಾನವನ್ನು ಶುರು ಮಾಡ್ತೀರಿ, ಗುರುಜ್ಯೋತಿ ಸಂಘವನ್ನು ಮಾಡಿದಾಗ ಕಲಾ ಸಂಘದಲ್ಲಿ ಅಲ್ಲಿ ಮಟ್ಟಿಗೆ ಫೇಮಸ್ ಆಗ್ತೀರಿ, ಪ್ರಸಿದ್ಧರಾಗ್ತೀರಿ. ಈ ನಡುವೆ ಹೇಳಿದ್ರೆ ಬೇರೆ ಬೇರೆ ಸ್ಪರ್ಧೆಗಳಿಗೆ ಹೋಗ್ತಾ ಇದ್ದೆ ಅಂತ. ಆ ಸ್ಪರ್ಧೆಗಳಿಗೆ ಹೋಗಿದ್ದು ನಿಮಗೆ ಕೋಟೆಯಿಂದ ಹೊರಡೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತಾ? ಹೌದು, ಏಕೆಂದರೆ ನಮ್ಮಲ್ಲಿ ಒಂದು ಆಸೆ ಇತ್ತು ಸರ್, ನಮಗೆ ಏನಾದರೂ ಮಾಡಿ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲು ಹತ್ತಬೇಕು ಗುರಿ. ರವೀಂದ್ರ ಕಲಾಕ್ಷೇತ್ರ ಇಡೀ ಕರ್ನಾಟಕದ ಕಲಾವಿದರಿಗೊಂದು ದೇವಸ್ಥಾನ ಅಂತಾರೆ, ಭಾರತೀಯ ಕಲಾವಿದರಿಗೊಂದು ದೇವಸ್ಥಾನ ದೇವಾಲಯ ಅಂತಾರೆ, ಪವಿತ್ರವಾದ ರಂಗಸ್ಥಳ ಅಂತಾರೆ. ನಮ್ಗೆ ಯಾಕೆ ಕಲಾಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ? ಆವಾಗ 1985 ಒಂದು ಪೇಪರ್ನಲ್ಲಿ ಅನೌನ್ಸ್ ಆಗಿದೆ ಯುವರಂಗ ಬೋರೇಗೌಡರು, ಅವ್ರು ಈಗಿಲ್ಲ ಪಾಪ, ಭಾಳ ಒಳ್ಳೆ ವಜ್ರಮುನಿಯವರು ಅದಕ್ಕೆ ಗೌರವ ಪ್ರೋತ್ಸಾಹಕರು. ವಜ್ರಮುನಿಯವ್ರ ಮನೇಲೆ ಮೀಟಿಂಗ್ ಆಗಿದ್ದರು. ನಾನು ಅರ್ಜಿ ಹಾಕ್ಬಿಟ್ಟೆ, ಎನ್ನಾರಮ್ಮನ ರವೀಂದ್ರ ಕಲಾಕ್ಷೇತ್ರ ನಡೆಯಲಿದೆ ಅಂತ ಬಂದ್ಬಿಡ್ತು. ಆವಾಗ ನಂದೊಂದು ಕನಸಿನವರು ಅಂತ ನಾಟಕ ಇತ್ತು, ಹಾಕಿದೆ. ಯುವರಂಗ ನಡೆಸ್ತಕ್ಕಂಥ ಸಂಸ್ಥೆ ತುಂಬ ಗ್ರ್ಯಾಂಡಾಗಿ ನಡೆಸ್ತಾ ಇದ್ರು ಅವಾಗ. ಅವರು ಆಯ್ಕೆಯಾಗಿ ಬಂದುಬಿಡ್ತು ಸರ್, ಏನು ಸಂಭ್ರಮ ಅಂತೀರಿ ನಮಗೆ, ಅಯ್ಯೋ ಕಲಾಕ್ಷೇತ್ರದ ಮೆಟ್ಲು ಹತ್ತತಾ ಇದ್ದೀವಿ. ನನ್ನನ್ನು ಕರೆದ್ರು, ನಿರ್ದೇಶಕರು ಬರಬೇಕು, ಮೀಟಿಂಗ್ ಇದೆ ಅಂತ. ಮೀಟಿಂಗ್ ಎಲ್ಲಿ ಅಂದರೆ ಜಯನಗರ 9th ಬ್ಲಾಕಲ್ಲಿ ವಜ್ರಮುನಿಯವ್ರ ಮನೇಲಿ ಮೀಟಿಂಗ್. ನೇರವಾಗಿ ವಜ್ರಮುನಿಯವ್ರನ್ನ ನೋಡ್ತಕ್ಕಂಥ ಒಂದು ಸುವರ್ಣಾವಕಾಶ ಅವತ್ತು ಅವಳದೆ. ಬಹಳ ಖುಷಿ ಅನ್ನಿಸ್ತು. ನಾಟಕ ಶೋ ಆಯಿತು. ನಾವು ಏನಾಗಿದೆ, ಹೊರಗಡೆಯಿಂದ ಬಂದವರಲ್ವಾ, ಇದು ಕತೆ ಕೇಳಿ ಚೆನ್ನಾಗಿದೆ. ಬೆಳಿಗ್ಗೆ 10:00 ನಾಟಕ ಬಿಟ್ಟಿದ್ದಾರೆ. ಜಾಸ್ತಿ ನಾಟಕಗಳಲ್ವಾ, ಬೆಳಗ್ಗೆಯಿಂದ ನಾಟಕಗಳು 10:00 ಮತ್ತು 12:30 1:00, ಸಾಯಂಕಾಲಕ್ಕೆ ಸ್ವಲ್ಪ ಹೆಸರಿರತಕ್ಕಂಥ ನಾಟಕಗಳನ್ನ ಇಟ್ಕೋತಿದ್ರು ಆಡಿಯನ್ಸ್ ಜಾಸ್ತಿ ಅಂತ. ನಾವು ಹೊರಗಡೆಯವರು, ಅವ್ರಿಗೆ ಗೊತ್ತಿಲ್ಲ. 10:00 ಕೇಳಿದ್ದಾರೆ, ಹಾಕಿದ್ರು. ನಮ್ಗೆ 10:00 ಅಲ್ಲ, ಯಾವ್ದಾರ ಆಗಲಿ ಕಲಾಕ್ಷೇತ್ರ ಮೆಟ್ಲತ್ತರು ಸಾಕು. ಬೆಳಗಿನ ಜಾವ ರಾತ್ರಿ 10 ಗಂಟೆಗೆ ಎಲ್ಲ ಡ್ರೆಸ್ ರೆಡಿ ಮಾಡಿಕೊಂಡು ಒಂದು ಜಾಗಕ್ಕೆ ಬಂದಿದ್ವಿ, ಮದಿಂಗುಡಿ ಅಂತ ಹೇಳಿದ್ನಲ್ಲ, ಸಂಸ್ಕೃತ ಪಾಠಶಾಲೆ ಕೋಟೆಯಲ್ಲಿ. ಅಲ್ಲಿ ಬಂದು ಇದ್ದೀವಿ ಸರ್, ನಿದ್ದೆ ಬರ್ತಾ ಇಲ್ಲ ಸರ್, ಕಲಾಕ್ಷೇತ್ರಕ್ಕೆ ಹೋಗ್ತೀವಂತ. 11 ಆಯಿತು, 12 ಆಯಿತು, 12:30 ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟಿದ್ವಿ. ಬೆಂಗಳೂರು ಬಸ್ ಹತ್ತೇ ಬಿಟ್ಟಿದ್ದೀವಿ ಎಲ್ಲರೂ. ಬೆಳಗಿನ ಜಾವ ಆಗ 4:00 5:00 ಬರ್ತಾ ಇದ್ದಿದ್ದು ಬೆಂಗಳೂರಿಗೆ. ಬೆಳಗಿನ ಜಾವ 5:30 6 ಗಂಟೆಗೆ ಬೆಂಗಳೂರಿಗೆ ಬಂದುಬಿಟ್ಟಿದೆ ಸರ್. ಏನು ಇಳಿತೀವಿ ಮೆಜೆಸ್ಟಿಕ್, ಯಾವಾಗ ಹೋಗ್ತೀವಪ್ಪ ಕಲಾಕ್ಷೇತ್ರ? ಅಲ್ಲಿ ಕೇಳಿದ್ವಿ, ಕಲಾಕ್ಷೇತ್ರ ಅಂತ ಹೆಂಗೆ ಹೋಗ್ಬೇಕು, ಹಿಂಗೆ ಬಸ್ ಅಂದರು. ಟೈಮ್ ಇದೆ, ನಡ್ಕೊಂಡೇ ಹೋಗ್ಬಿಡೋಣ ಅಂತ ಮೆಜೆಸ್ಟಿಕ್ಕಿಂದ ಕಲಾಕ್ಷೇತ್ರ ನಡ್ಕೊಂಡು ಬಂದ್ವಿ. ನಡ್ಕೊಂಡು ಬಂದ್ವಿ ಸರ್ 8:00 ಒಳಗೆ ಹೋಗ್ಬೇಕು ಅಂದ್ರೆ ಇಲ್ಲ ರೀ, ಬಾಗಿಲು ತೆಗೆದು 9:00 ಅಂದರು. ಆ ಮೆಟ್ಲು ಮೇಲೆ ಕೂತಿದ್ದೀವಿ ಸರ್ ಕಲಾವಿದರೆಲ್ಲ. ಎಷ್ಟೊತ್ತು ಒಳಗೆ ಹೋಗ್ತೀವಿ ಅಂತ, ಭಕ್ತಿ ಎಲ್ಲಿಂದ ಬರ್ಬೇಕು ಸರ್ ಇವತ್ತಿನ ರಂಗಭೂಮಿ ಕಲಾವಿದರಿಗೆ? ಆ ಭಕ್ತಿ ಬರಬೇಕು ರಂಗಭೂಮಿ ಕಲಾವಿದರಿಗೆ ಅಂತ ನಾನು ಹೇಳೋದು. ಒಂದು ವೇದಿಕೆ ಹತ್ತುತ್ತಾ ಇದ್ದೀವಿ ಅಂದರೆ ಅದೆಷ್ಟು ಖುಷಿ ನಮಗೆ. 9:00 ತೆಗೆದ್ರು ಸರ್ ಒಳಗಡೆ ಹೋಗಿ ನೋಡ್ತೀವಿ, ಪಾವನವಾಗೋಯ್ತು ಜನ್ಮ. ಅವ್ರು ಹೇಳಿದ್ರು 10:00 ಫಸ್ಟ್ ಬೆಲ್ ಆಗುತ್ತೆ, 10:00 ಸೆಕೆಂಡ್ ಬೆಲ್, 10:00 ಥರ್ಡ್ ಬೆಲ್ ನಾಟಕ ಸ್ಟಾರ್ಟ್ ಆಗಬೇಕು ಅಂತ ಹೊರಟೋಗ್ಬಿಟ್ರು. ನಾವೆಲ್ಲ ರೆಡಿ ಆಗಿಬಿಟ್ಟೆ, ಕಟ 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 ಇಡೀ ಕಲಾಕ್ಷೇತ್ರ ನಾಟಕ ಕತ್ಲೆ. ನಾಟಕ ಪ್ರಾರಂಭ ಆಗೇ ಹೋಯ್ತು, ಕಲೆಯ ಕೊಂದವರು ಅಂತ ಒಂದು ನಾಟಕ ಶುರುವಾಯಿತು. ಶುರುವಾಯಿತು ಸರ್, ಟೈಮಿಂಗ್ ಲಿಮಿಟು, ಸ್ಪರ್ಧೆ ಗೊತ್ತಲ್ಲ, 45 ದಾಟಬೇಕು, 60 ಒಳಗಿರಬೇಕು, ಈ ಥರದೊಂದು ನಿಯಮ ಇರುತ್ತೆ. ನಾವು ಟೈಮ್ ನೋಡ್ಕೊಂಡು ನೋಡ್ಕೊಂಡು 55 ನಾಟಕ ಮುಗಿಸಿದ್ವಿ. ಚಪ್ಪಳೆನೇ ಹೊಡಿತಾ ಇಲ್ಲ ಯಾರು. ಆಮೇಲೆ ಕಲಾಕ್ಷೇತ್ರ ಲೈಟ್ ಆನ್ ಮಾಡ್ತಾನೆ, 6 ಇದ್ರು, ಅದರಲ್ಲಿ ನಮ್ಮ ಜೊತೆ ಚಂದ್ರಪಂಡಿತ ಬಂದಿರೋರು ಇಬ್ಬರು, ಇನ್ನು 4 ತೀರ್ಪುಗಾರರು ಎಲ್ಲಿ ಕೂತಿದ್ರು ಗೊತ್ತು. ಬೇಜಾರಾಗಲಿಲ್ಲ, ಕಲಾಕ್ಷೇತ್ರ ನಾಟಕ ಮಾಡಿದ್ವಾ. ಆಮೇಲೆ ಆ ನಾಟಕದಲ್ಲಿ ನನಗೆ ತಂಡದ ಉತ್ತಮ ನಟ ಪ್ರಶಸ್ತಿ ಬಂತು, ಈಗಲೂ ಅದು ಮೊಮೆಂಟೋ ಇದೆ. ಅಲ್ಲಿಂದ ನಮ್ಮ ಯಾನ ಶುರುವಾಗಿದ್ದು ಅದೇ ಕಲಾಕ್ಷೇತ್ರದಲ್ಲಿ. 1995 ನಾನೇ ಬರೆದಂಥ ಭವಿಷ್ಯ ನಾಟಕ, ಸಾಯಂಕಾಲ ಪ್ರದರ್ಶನ, ಇಡೀ ಕಲಾಕ್ಷೇತ್ರ ಹೌಸ್ಫುಲ್, ಚಪ್ಪಾಳೆ ಶಿಳ್ಳೆ ಕೇಕೆ. ನಾಟಕಕ್ಕೆ ಉತ್ತಮ ಪ್ರಥಮ ಬಹುಮಾನ, ಉತ್ತಮ ನಿರ್ದೇಶನ, ಉತ್ತಮ ನಟ, ಉತ್ತಮ ರಂಗಸಜ್ಜಿಕೆ, 5 ಅವಾರ್ಡ್ಗಳು. 1985 ನಾನು ಸಂಕಲ್ಪ ತೊಟ್ಟಿದ್ದು ಇದೇ ಕಲಾಕ್ಷೇತ್ರದಲ್ಲಿ ನಾನು ಸಂಜೆ ಹೊತ್ತು ಪ್ರದರ್ಶನ ಮಾಡಿ ಆಡಿಯನ್ಸ್ ತುಂಬಿದ ಗೃಹಕ್ಕೆ ಪ್ರದರ್ಶನ ಕೊಟ್ಟು ನಾನು ಅವಾರ್ಡನ್ನು ತಗೊತೀನಿ. ದಿಸ್ 1995, ಅದರದ್ದು ದಾಖಲೆಗಳಿದೆ ನನ್ನ ಹತ್ರ. ಭವಿಷ್ಯ ನಾಟಕ ಅದೇ VKM ಕಲಾವಿದರು CM ತಿಮ್ಮಯ್ಯ ಅನ್ನೋರು ಆಯೋಜಿಸಿದಂಥ ಸ್ಪರ್ಧೆ. ಅವರದೇ ಆಯೋಜನೆಯಲ್ಲಿ ಲಖನೌ ಮಾಡಿದ್ವಿ, ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಮಾಡಿದ್ವಿ. ರಂಗಭೂಮಿ ಯಾನ ಇದೆಯಲ್ಲ, ನಮಗೆ ಅದ್ಭುತವಾದ ಜೀವನದ ಅನುಭವ ಮತ್ತು ಪಾಠ ಕಲಿಸ್ಬಿಡ್ತು ಸರ್. ಹೌದು, ರಂಗಭೂಮಿ ಮತ್ತು ನೀವು ಯಕ್ಷಗಾನ ಮತ್ತು ನಾಟಕಗಳದ್ದು ಪ್ರತಿರಂಗ ಭೂಮಿದೆಲ್ಲ ಹೇಳ್ತಾ ಇದ್ರಿ,
ವಜ್ರಮುನಿಯವರ ವಿಚಾರ ಬಂತು, ನಟ ಭಯಂಕರ. ಅವ್ರು ನೋಡಿ ಖುಷಿಪಟ್ರಿ, ಅವರ ಸಿನಿಮಾಗಳನ್ನ ನೋಡ್ತಾ ಇದ್ರ ನೀವು? ಚನ್ನರಾಯಪಟ್ಟಣದಲ್ಲಿ ಸಿನಿಮಾಗಳ ಬಗ್ಗೆ ಹೇಗಿತ್ತು ನಿಮಗೆ ಒಲವು? ಬಹಳ ಒಳ್ಳೆ ಪ್ರಶ್ನೆ, ಮಿಸ್ ಆಗ್ಬಿಡ್ತಾ ಇತ್ತು. ಯಾಕೆಂದರೆ ನಾನು ಸಿನಿಮಾ ನಟ ಆಗೋದಕ್ಕೆ ಲಿಂಕ್ ಇದೆ. ನಮ್ಮ ತಾಯಿಗೆ ಸಿನಿಮಾ ಹುಚ್ಚು ಸರ್. ನಮ್ಮ ತಂದೆಗೆ ಕಂಬಿನ ಹಡಗು ಹುಚ್ಚು, ನಮ್ಮ ತಾಯಿಗೆ ಸಿನಿಮಾ ಹುಚ್ಚು. ಓಕೆ, ಹಾಗೆಲ್ಲ ಈ ಜಡ್ಗ ಗಾಡಿನಲ್ಲಿ ಬರ್ಸ್ಕೊಂಬತ್ತಿದ್ರು. ನಮ್ಮಮ್ಮ ಹೋಗಲ್ಲ ಯಾವ ಪಿಚ್ಚರ್ ನೋಡ್ಕೊಬಾ, ನನ್ನ ನಾನು ಹೋಗ್ಬಿಟ್ಟಿಗೆ ನೋಡ್ಕೊಂಬರೋದು. ಒಂದ್ಸರಿ ರಾಜ್ಕುಮಾರ್ ಅವ್ರಿಗೆ ನಟಸಾರ್ವಭೌಮ ಅಂತ ಕೊಟ್ಟಿದ್ದೆ, ಅದು ಗೊತ್ತಿಲ್ಲ ವಿರುದು ನನಗೆ. ಪಿಕ್ಚರ್ ಹೆಸರು ನೋಡಿಲ್ಲ ನಾನು. ಅಮ್ಮ ನಟಸಾರ್ವಭೌಮ ಅಂದೆ, ಅದು ಪಿಕ್ಚರ್ರಾ ಅಂದರು. ಯಾಕೆ ನಟಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಇತ್ತಲ್ಲ ಮೇಲ್ಗಡೆ ಇದ್ದು ಸಿನಿಮಾ ಹೆಸರು ಅಂತ ನಾನು ಬಿರ್ದದು. ಅಮ್ಮ ಓದ್ಕೊಂಬಂದೆ ನಟಸಾರ್ವಭೌಮ ಅಂದೆ, ಹಂಗ ನಾಳೆ ಹೋಗೋಣ ಅಂದರು. ಹಾಗೆ ನಮ್ಮಮ್ಮಗೆ ಆ ಪಿಕ್ಚರ್ ಯಾವುದು ಅಂದರೆ ಬೆಟ್ಟದ ಹುಲಿ. ವಾವ್. ಈ ಥರ ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು ಅವಾಗ. ಪ್ರತಿ ಸಿನಿಮಾಗೆ ನಾನು ಕರ್ಕೊಂಡು ಹೋಗ್ತಾಯಿದ್ರು. ನಾನು ಎಲ್ಲ ಕಪ್ಪು ಬಿಳುಪು ಚಿತ್ರಗಳನ್ನು ನೋಡಿದ್ದೇನೆ, 1000 ಹೆಚ್ಚು ಚಿತ್ರಗಳು. ಅಂತಂದರೆ ನಾನು ನೋಡಿದ ಮೊದಲ ಚಿತ್ರ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ. ಅಲ್ಲಿಂದ ಎಲ್ಲ ರಾಜ್ಕುಮಾರ್ರವರ ಕಪ್ಪು ಬಿಳುಪು ಚಿತ್ರಗಳಾಗ್ಬೋದು, ವಜ್ರಮುನಿ ಎಲ್ಲ ಪಾತ್ರಗಳನ್ನ ನೋಡಿದ್ದು ನನಗೆ ತುಂಬ ಅನುಕೂಲವಾಗೋದಕ್ಕೆ ಕಾರಣ ಆಗಿದ್ದು ನಮ್ಮಮ್ಮನ ಕೃಪೆ. ನಮ್ಮಮ್ಮ ಪ್ರತಿ ಸಿನಿಮಾ ಕರ್ಕೊಂಡು ಹೋಗದೆ ನಾನು ಸಿನಿಮಾ ನೋಡ್ತಾ ಇರಲಿಲ್ಲ. ನಿಮ್ಮಮ್ಮ ಆವತ್ತು ಬಡತನದ ತುಂಬ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇದ್ರು ಅಂತ ಹೇಳ್ತಿದ್ರಿ. ಹೌದು, ದುರಂತ ನೋವು ಜಾಸ್ತಿ ಇತ್ತು, ತುಂಬ ಕಷ್ಟ ಇತ್ತು, ನಮಗೆಲ್ಲ ಊಟದ ವ್ಯವಸ್ಥೆನೂ ಭಾರಿ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿದ್ರು. ಹೌದು, ಅವರು ಈ ಸಿನಿಮಾ ಬಗ್ಗೆ ಎಲ್ಲ ಇಷ್ಟೊಂದು ಒಲವು, ಈ ಟೇಸ್ಟ್ ಅಂತ ಅಭಿರುಚಿ ಅಂತ ಏನು ಹೇಳ್ತೀವಲ್ಲ. ಏನಾಯಿತು ಅಂದರೆ ನಮ್ಮಮ್ಮ ಅದು ಹೇಳ್ದಾನ ಆಗಲೇ ಬ್ರಾಹ್ಮಣ ಮನೆಯೆಲ್ಲ ಕೆಲಸ ಮಾಡ್ತಿದ್ರಲ್ಲ, ಅಲ್ಲಿ ಸ್ವಲ್ಪ ಕಲೆ ಸಂಸ್ಕಾರ ಅವ್ರಿಗೆ ಬಂದಿತ್ತು ಅನ್ನೋದ್ರ ಬಗ್ಗೆ ಆಸಕ್ತಿ. ಅವ್ರಿಗೆ ಮಕ್ಕಳ ಮೇಲೆ ಯಾಕೆ ಕರ್ಕೊಂಡು ಹೋಗ್ತೀರ ಅನ್ನೋದು ಅತೀವವಾದ ಪ್ರೀತಿ, ಎಲ್ಲೂ ಮಕ್ಕಳನ್ನ ಬಿಟ್ಟು ಹೋಗ್ತಿರಲ್ಲ. ನಮ್ಮ ತಾಯಿ ಬ್ರಾಹ್ಮಣರ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೇನಾದ್ರು ತಿನ್ನು ಅಂತ ಕೊಟ್ಟರೆ ನಮ್ಮಮ್ಮ ಒಂದು ಕವರ್ ಇದ್ರೆ ಕೊಡ್ರವ್ವ, ಯಾಕೆ ಅಂದರೆ ಮಕ್ಕಳು ಇದ್ದಾರೆ ಮನೆಯಲ್ಲಿ. ನಾವು ಅಮ್ಮ ಅಲ್ಲಿಂದ ಬರ್ತಿದ್ರಂದರೆ ಅವ್ರ ಕೈ ನೋಡ್ತಿತ್ತಿಲ್ಲ, ಅವ್ರಿಗೆ ಒಂದು ಮೊಡಲಿಗೆ ಕಟ್ಕೊಂಡು ಇಲ್ಲೊಂದು ತುರುಕೊಂಡಿರ್ತಿದ್ರು, ಒಂದು ಗಂಟು ಕಾಣಿಸ್ತಿತ್ತು ಸೊಂಟದ ಹತ್ರ, ಆ ಗಂಟು ಇದೆಯಾ ಅಂತ ಗಮನಿಸೋದು. ಆ ಗಂಟು ಕಾಣುತ್ತೆ ಅಂದರೆ ತಿಂಡಿ ಇದೆ ಅಂತ. ಸರ್, ನಾವು ನೆಮ್ಮದಿಯಿಂದ ಎಲ್ಲ ಕೂತ್ಕೊಂಡು ಬಹುಶಃ ನಮಗೆ 15-16 ಆಗೋವರೆಗೂ ನಾವು ಊಟ ತಿಂಡಿ ಅಂತ ಮಾಡೇ ಇಲ್ಲ. ಅಷ್ಟು ವರ್ಷನೂ ಏನೇನು ಸಿಕ್ತೋ, ಏನೇನು ತಿಂದೋ, ಅದೇನು ಸಿಕ್ತೋ, ಸಿಕ್ಕಲಿಲ್ವೋ. ಈ ಥರನೇ ಬದುಕು. ನಮ್ಮಮ್ಮ ಒಂದ್ಸರಿ ಕೈ ಸುಟ್ಕೊಂಬಿಡ್ತಾರೆ, ಕೈ ಸುಟ್ಕೊಂಡು ಅಲ್ಲಿವರೆಗೂ ತಿಂಡಿ ತತ್ತಿದ್ದವರು ಅಡುಗೆ ಮಾಡೋಕ್ಕೋಗಿ ಹಿಂದ್ಗಡೆಯಿಂದ ಸೀರೆ ಬೆಂಕಿ ಹತ್ಕೊಂಬಿಡುತ್ತೆ, ಲೈಲಾನ್ ಸೀರೆ ಕೈಯಲ್ಲಿ ಉಜ್ಜಿಬಿಡ್ತಾರೆ, ಎರಡೂ ಕೈ ಇಲ್ಲಿಂದ ಇಲ್ಲಿ ಸುಟ್ಕೊಂಬಿಡುತ್ತೆ ಸರ್. ಅಲ್ಲಿ ನಮಗೆ ಊಟ ಕಟ್. ಆಗ ನಾವು ತಟ್ಟೆ ಹಿಡ್ಕೊಂಡು ಬ್ರಾಹ್ಮಣರ ಮನೆಗಳಿಗೆ ಭಿಕ್ಷಕ್ಕೆ ಹೋಗ್ತೀನಿ ಮಕ್ಕಳು ಕರ್ಕೊಂಡು. ತಮ್ಮದಿರನ್ನ ನಿನ್ನ ತಮ್ಮಂದಿರು? ಹಾಂ. ಅಮ್ಮ ಕೈ ಸುಟ್ಕೊಂಬಿಟ್ಟಿದ್ದಾರೆ, ಅನ್ನ ಕೊಡಿ. ಕೆಲವ್ರ ಮೇಲೆ ಹಾಕಾರೆ, ಕೆಲವ್ರ ಮೇಲೆ ಹಾಕಲ್ಲ. ಆ ಒಂದು 6 ನರಕ ಜೀವನ. ಸಂತೆಗಳಿಗೋಗಿ ಅಂಗಡಿಗಳ ಹತ್ರ ಪುರಿ ಕೇಳೋದು, ಒಂದು ಬ್ಯಾಗ್ ಹಿಡಿಯೋದು, ಅವ್ರು ಏನಾಗ್ತಾರೆ. ಅಪ್ಪನ ಬೈಕೊಂಡ್ರ ಆ ಟೈಮಲ್ಲಿ ನೀವು? ನೋ, ದೇವರನ್ನ ಯಾರನ್ನೂ ಬೈಕೊಳ್ಳಿಲ್ವಾ? ಅಷ್ಟೆಲ್ಲ ಇಲ್ಲ ಬುದ್ಧಿ, ಕಷ್ಟಪಡ್ಬೇಕು, ಇವತ್ತು ಏನೋ ದುಡಿಬೇಕಷ್ಟೇ. ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡೋ ಯೋಚನೆ ಇಲ್ಲ. ಈ ದುಃಖ ಈ ಕಣ್ಣೀರು ಅವತ್ತಿಲ್ಲ? ಯಾಕೆ ಹಿಂಗಾಯ್ತು ಹೋಗ್ತಿದೆ ಅನ್ನೋ ವಿವೇಚನೆ ಇಲ್ಲ. ವಾಟ್ ನೆಕ್ಸ್ಟ್? ಯಾರನ್ನ ದೂರೋದಾಗಲಿ, ದೇವ್ರನ್ನ ದೂರೋದಾಗಲಿ, ಅಪ್ಪನ ದೂರೋದಾಗಲಿ, ಅಷ್ಟೆಲ್ಲ ಬುದ್ಧಿ ಇಲ್ಲ. ಏನೋ ಮಾಡು, ಕಷ್ಟಪಡು, ತಿನ್ನು, ಕೇಳು. ಅವಾಗ ನಿಮ್ಮಮ್ಮ ಹೇಗೆ ಸಾಂತ್ವನ ಹೇಳ್ತಿದ್ರು? ಮಕ್ಕಳೇ ನನ್ನಿಂದಾಗಿ ಇಷ್ಟೊಂದು ಕಷ್ಟಪಡ್ತಿದ್ದೀನಿ, ನನ್ನ ಹತ್ರ ಏನು ಹೇಳ್ತಾರೆ? 2 ಸುಟ್ಕೊಂಡು ಮನೆ ಕೂತಿದ್ದಾರೆ, ಇಲ್ಲಿಂದ ಇಲ್ಲಿವರೆಗೂ ಬೆಂದೋಗಿದೆ, ಏನು ಹೇಳ್ತಾರೆ? ನಮ್ಮಮ್ಮಗೆ ನಾನು ಊಟ ಮಾಡಿಸ್ಬೇಕು, ನಾನು ಸ್ನಾನ ಮಾಡಿಸ್ಬೇಕು, ನಾನು ಟಾಯ್ಲೆಟ್ ತೊಳಿಬೇಕು ಅವ್ರಿಗೆ. ಇದನ್ನೇನು ಪಾಪ ಅಂದ್ಕೊಳ್ತೀವೋ, ಪುಣ್ಯ ಅಂದ್ಕೊಳ್ತೀವೋ? ಪುಣ್ಯ, ಅಮ್ಮನ ಸೇವೆ ಮಾಡಿದ್ದು ಪುಣ್ಯ. ಪುಣ್ಯ ಅಷ್ಟೊಂದು ತಾಯಿಯ ಸೇವೆ ಬಹುಶಃ ನನಗೆ ಮಾಡೋಕ್ಕೆ ಸಿಕ್ಕಿದಷ್ಟು ಪುರಾಣ ಕಥೆಗಳದ್ದು ಓದ್ತೀವಷ್ಟೆ. ಈಗಿನ ಜನ ಎಲ್ಲ ವೃದ್ಧಾಶ್ರಮಕ್ಕೆ ಬಿಡೋ ಸಂದರ್ಭದಲ್ಲಿ ವೃದ್ಧಾಶ್ರಮ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಸಿಸ್ಟರ್ಸ್ ನೋಡ್ಕೊತಾ ಆಗ್ಬೋದು. ನಾವು ಹಂಗಲ್ಲ, ಯಾಗೇನು ಆಸ್ಪತ್ರೆಗೆ ಹೋಗೋಷ್ಟು ಯಾರೋ ಒಬ್ಬರು ಬಂದು ಪಾಪ ನಮ್ಮ ತಾಯಿ ಮೇಲೆ ಪ್ರೀತಿಯಿಂದ ಒಂದು ಔಷಧಿ ಮಾಡ್ಕೊಂಬಂದು ದಿನಾ ಈ ನವಿಲ್ಗರಿಯಲ್ಲೇ ಹಚ್ಚಿಬಿಟ್ಟು ಹೋಗ್ತಿದ್ರು. ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿಲ್ಲ, ಅಥವಾ ಸಾಯೋ ಟೈಮಲ್ಲೂ ವೈಟ್ 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 ಎಲ್ಲ ಇತ್ತು. ಅದೊಂದು ಟೈಮು ನಮ್ಮ ಜೀವನದಲ್ಲಿ ಬಹಳ ಕ್ರೂಷಿಯಲ್ ಪೀರಿಯಡ್ ಅದು. ಬಟ್ ಅದು ಒಂದಿಷ್ಟು ಪಾಠ ಕಲಿಸ್ತು, ಏನು ಮಾಡಬೇಕು ನಾವು, ಎಚ್ಚೆತ್ಕೋಬೇಕು ಜೀವನದಲ್ಲಿ. ಇದನ್ನು ನೆಗೆಟಿವ್ ಆಗಿ ಅಂದರೆ ಏನಂತಾರೆ, ಇದನ್ನು ಒಂದು ಕೊರತೆಯಾಗಿ ನಾವು ತಗೋಬಾರ್ದು. ನೋ ನೋ,
ಚಾಲೆಂಜ್ ಆಗಿ ತಗೋಬೇಕು, ಸಂಕಟ ಪಡಬಾರ್ದು, ನಮ್ಮ ಜೀವನ ಹಿಂಗಾಗಬಾರ್ದು, ನಾವು ಒಂಚೂರು ಚುರುಕಾಗಬೇಕು. ಓಕೆ, ಅಲ್ಲಿಂದ ನನಗೆ ಅನಿಸಿದ್ದು ದುಡಿಬೇಕು ಅಂತ. ನಾವು ಯಾರ್ದಾರು ಮನೇಲಿ ಊಟಕ್ಕೆ ಹೋಗಿ ಕೂತ್ರೆ ಎಬ್ಬಸ್ ಕಳಿಸ್ಬಿಡ್ತಾ ಇದ್ರು, ಇನ್ನೇನು ಅನ್ನ ಊಟಕ್ಕೋಸ್ಕರ ಎಬ್ಬಸ್ ಕಳಿಸ್ಬಿಡ್ತಾ ಇದ್ರು, ಇವರೆಲ್ಲ ಇಲ್ಲಿ ಬಂದು ಕೂತಿದಾರಲ್ಲ, ಎಲ್ಲ ಹರಕು ಬಟ್ಟೆ ಎಲ್ಲ ಅಂತೇಳಿ ಬಟ್ಟೆ ಹಾಕ್ಕೊಂಡು ಸ್ಕೂಲ್ಗೆ ಹೋಗಿ ಬಟ್ಟೆ ಇಲ್ಲ. ಒಂದ್ಸರಿ ನನಗೆ ಇನ್ನೂ ನೆನಪಿದೆ, 5ನೇ ಕ್ಲಾಸಲ್ಲಿ ನಾನು ಹರಕು ಬಟ್ಟೆ ನೋಡಿ ಗುಂಡಪ್ಪ ಮಾಸ್ಟರ್ ಅಂತ ಇದ್ರು, ಕನ್ನಡ ಮಾಸ್ಟ್ರು, 4ನೇ ತರಗತಿ ನಾನು, ಸರ್ ಶಾಲೆ ಮುಗಿದ ಮೇಲೆ ನನ್ನ ಕರ್ಕೊಂಡೋಗಿ ಬಟ್ಟೆ ಅಂಗಡಿಗೆ ಒಂದು ಶರ್ಟ್ ಬಟ್ಟೆ ಕೊಡಿಸಿ ನನಗೆ ಹೊಲಿಸ್ಕೊಟ್ಟಿದ್ರು. ಅಂತರ ಮೇಷ್ಟ್ರು ಇರ್ತಿದ್ರು ಅವಾಗ, ಬಟ್ಟೆ ಅಂಗಡಿ ಕರ್ಕೊಂಡೋಗಿ ಶರ್ಟ್ ಹೊಲಿಸ್ಕೊಡ್ತಕ್ಕಂಥ ಮೇಷ್ಟ್ರು ಇರ್ತಿದ್ರು. ಅಂದರೆ ನೀವು ಅವಾಗ ಪೋಲಿ ಆಗಿರಲಿಲ್ಲ, ನೋ ಚೆನ್ನಾಗಿ ಓದ್ತಾ ಇದ್ರಿ ಅನ್ಸುತ್ತೆ ವಿದ್ಯೆ ಬಗ್ಗೆ, ಅದಕ್ಕೆ ಅವ್ರಿಗೆ ಅನ್ನಿಸಿತ್ತು ಪರವಾಗಿಲ್ಲ ಒಳ್ಳೆ ಶಿಷ್ಯ ಅವನು, ಇವನಿಗೊಂದು ದಾರಿ ತೋರಿಸ್ಬೇಕು ಕಾರಣಕ್ಕೆ ಅಲ್ವಾ. ಬೇರೆ ಮಕ್ಕಳ ಥರ ಪೋಲಿ ಬಿದ್ದಿದ್ದರೆ ಬಹುಶಃ ನಿಮಗೆ ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಕಷ್ಟ ಜೊತೆ ಒಳ್ಳೆ ಸಂಸ್ಕಾರನೂ ಕೂಡ ನಿಮ್ಮ ದಾರಿ ತಂತು. ಹೌದು, ಆಮೇಲೆ ರೋಟ್ರಿ ಕ್ಲಬ್ನವ್ರು ಬಂದರು, ಯಾರು ಬಡವ್ರ ಮಕ್ಕಳಿದ್ದಾರೆ ಶಾಲೆಯಲ್ಲಿ ಅಂತ 4ನೇ ಕ್ಲಾಸಲ್ಲಿ ನಾವು 4ಕ್ಕೆ ಜನ ಆರಿಸಿದ್ರಲ್ಲ, ನಾನು ಒಬ್ಬ. ರೋಟ್ರಿ ಕ್ಲಬಲ್ಲಿ ಫಂಕ್ಷನ್ ಮಾಡಿ ನನಗೆ ಯೂನಿಫಾರ್ಮ್ ಕೊಟ್ಟಿದ್ದರು, ನೀಲಿ ನಿಕ್ಕರು ಬಿಳಿ ಶರ್ಟು. ಆವಾಗಿಂದ ರೋಟ್ರಿ ಕ್ಲಬ್ ಬಗ್ಗೆ ನನಗೊಂದು ಒಂದು ಕೃತಜ್ಞತೆ. ಅದು ನಮಗೆ ಆ ಬಟ್ಟೆ ಆ ಕಾಲದಲ್ಲಿ ಬಟ್ಟೆ ಕೊಟ್ಟಂಥ ಒಂದು ಸಂಸ್ಥೆ, ಮೇಷ್ಟ್ರುಗಳು ಸಹಾಯ ಮಾಡ್ತಾಯಿದ್ರು. SSLC ಎಕ್ಸಾಮ್ ಕಟ್ಟೋಕ್ಕೆ ನಮ್ಮಮ್ಮ 10 ರೂಪಾಯಿ ಸರ್, ಪ್ರತಿ ಮನೆ 8 ಅಣಿ 4 ಅಣಿ ಇಸ್ಕೊಂಬಂದಿದ್ರು, 10 ರೂಪಾಯಿ ಇಲ್ಲ SSLC ಎಕ್ಸಾಮ್ ಕಟ್ಟೋಕ್ಕೆ, ನಾಳೆ ಲಾಸ್ಟ್ ಡೇಟ್. ಪ್ರತಿ ಬ್ರಾಹ್ಮಣರ ಮೇಲೆ 1 ರೂಪಾಯಿ ಕಲೆಕ್ಟ್ ಮಾಡಿ SSLC ಫೀಸ್ ಕಟ್ಟಿದ್ದಾರೆ. ಅಪ್ಪನ ಕತೆ ಏನು? ಅಪ್ಪ ದುಡಿದಿದ್ದು 5 ರೂಪಾಯಿ ಮನೆ ಬಾಡಿಗೆ ಅಷ್ಟೇ, 4 ರೂಪಾಯಿ ಮನೆ ಬಾಡಿಗೆ, 1 ರೂಪಾಯಿ ಮಿತ್ತೆ. ನಾನು ತುಂಬ ಜನ ಸೆಲೆಬ್ರಿಟೀಸ್ಗಳ ಬದುಕನ್ನು ಈಗ ಅವರ ಜೀವನದ ಅನುಭವಗಳನ್ನು ಕೇಳ್ತಿರುವಾಗ, ಪ್ರತಿ ಮನೆಗಳಲ್ಲೂ ಪ್ರತಿ ವ್ಯಕ್ತಿಯ ಹಿಂದೆ ತಾಯಿನೇ ಇರ್ತಾಳೆ, ತಂದೆದ ಪಾತ್ರ ತುಂಬ ಕಮ್ಮಿನಾ? ಏನು ಪಲಾಯನವಾದನ ಅಥವಾ ಲಿಮಿಟೇಷನ್ ಏನು ಅಂತಾರೆ? ಇಲ್ಲ ಇಲ್ಲ ಸರ್, ಅವ್ರ ಶಕ್ತಿ ದಾರ್ಶನಿಕರ ಅಲ್ಲ, ಅವ್ರ ಶಕ್ತಿ ಅಷ್ಟೇ, ದೂರೋದಲ್ಲ. ಯಾಕೆಂದರೆ ಅವ್ರಿಗೆ ಏಜ್ ಆಗಿತ್ತು. ಆಗಲೇ ನಿಮ್ಗೆ ಹೇಳಿದೆ, ನಮ್ಮ ತಾಯಿ ನಮ್ಮ ತಂದೆಗೆ ಮೊದಲನೇ ಹೆಂಡತಿ 3 ಜನ ಮಕ್ಕಳು ಸತ್ತೋದ್ಮೇಲೆ ಅವರು ಬೇಜಾರಾಗಿ ಊರಿಂದ ಪಲಾಯನ ಮಾಡಿ ರಾಮನಾಥ್ಪುರ ಅರ್ಕಲ್ಗೂಡ್ ಕಡೆ ಇದ್ದವರು ಚನ್ನರಾಯಪಟ್ಟಣ ಒಳ್ಳೆ ಚನ್ನರಾಯಪಟ್ಟಣಕ್ಕೆ ಬರ್ತಾರೆ. ಅಲ್ಲೊಂದು ಅವ್ರಿಗೆ ಕೆಲಸ, ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿರ್ತಾರೆ ಆಲ್ರೆಡಿ 55 ವರ್ಷ ಅವ್ರಿಗೆ. ಯಾರೋ ಹೋಟ್ಲಿಗೆ ಬಂದು ಪರಿಚಯ ಆಗಿ ಏನೇ ಅಂದಾಗ ಕತೆ ಹೇಳ್ತಾರೆ, ನಮ್ಮೂರಲ್ಲೊಂದು ಹುಡುಗಿದೆ ಮದುವೆ ಆಗ್ತೀಯ ಅಂತಾರೆ. ಈಗ ಮೊದಲೇ ಹೆಂಡತಿ 3 ಮಕ್ಕಳು ಸತ್ತೋಗಿದ್ದಾರೆ, ಆವಾಗ ಇವರು ಮದುವೆ ಆಗ್ತಾರೆ. ನಮ್ಮ ಅಪ್ಪಂಗೆ 55 ವರ್ಷ, ನಮ್ಮ ತಾಯಿಗೆ 15 ವರ್ಷ. ಅಮ್ಮ ಒಪ್ಕೊಂಡ್ರು? ಒಪ್ಕೊಳ್ದೆ ಆ ಕಾಲದಲ್ಲಿ ಇನ್ನೇನು, ಇವ್ರು ಮಾಡ್ಕೊಂಡು ಮಾಡ್ಕೋಬೇಕಲ್ಲ, ಒಂದು ಬದುಕು ಸಿಗುತ್ತೆ ಅಂತ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೂ ಈ ಕಲ್ಪನೆ ಇಲ್ಲ ಇಷ್ಟೆಲ್ಲ ಮುಂದೆ ಕಷ್ಟ. ನಾನು ನಮ್ಮ ತಾಯಿಗೆ 15-16 ವರ್ಷ, ನಮ್ಮ ತಾಯಿ ತಂದೆಗೆ 55 ವರ್ಷ. ಹಾಂ, ಎಷ್ಟು ವ್ಯತ್ಯಾಸ ಆಯಿತು. ಸೊ ತುಂಬ ಕಷ್ಟಪಟ್ಟಿದ್ದು ನಿಮ್ಮಮ್ಮನೆ ಅನ್ಸುತ್ತೆ ನೋಡಿದ್ರೆ. ಹೌದೌದು ಅಲ್ವಾ? ಮದುವೆ ಮಾಡ್ಕೊಳ್ಳೋಕೆ ಅವ್ರಿಗೆ ಗೊತ್ತಿಲ್ಲ, ಯಾರೋ ಜೊತೆ, ಅದು ನಮ್ಮ ತಂದೆ ತಾಯಿಗೂ ತಾಯಿ ತಾಯಿ ಇಲ್ಲ, ಯಾರೋ ಸಾಕೊಂಡಿದ್ದವ್ರು ಮದುವೆ ಮಾಡಿದ್ರು. ಚಿಕ್ಕಪ್ಪ ಚಿಕ್ಕಪ್ಪ ಮದುವೆ ಮಾಡಿಬಿಟ್ರು. ಇವರು ಕೋಟೆಯಲ್ಲಿ ಒಂದು ನಮ್ಮಪ್ಪ ಒಂದು ಸಣ್ಣ ರೂಮ್ ಮಾಡ್ಕೊಂಡಿದ್ರಂತೆ ಮದುವೆ ಆದಮೇಲೆ, ಅದೇ ರೂಮ್ ಅಂತ ಒಂದು ಇಟ್ಕೊಂಡ್ರು, 10x10 ಅಂತ ಹೇಳ್ತಾ ಇದ್ರಿ. ಅಲ್ಲೇ ರೂಮಲ್ಲಿ ಇಟ್ಕೊಂಡ್ವಿ. ಹೆಂಗಿರು ಕೋಟೆ ಆದ್ರಿಂದ ಇವ್ರು ಬ್ರಾಹ್ಮಣರ ಮನೆಗಳಿಗೆ ಕೆಲಸ ಪರಿಚಯ ಆಯಿತು, ಕೆಲಸ ಸೇರಿಕೊಂಡ್ರು, ಒಂದು ಜೀವನ ನಡೀತು. ಈ ಕೋಟೆ ಜನ ಏನಂತಾರೆ ನಾಗರಾಜ್ ಅವ್ರಿಗೆ? ಅಯ್ಯೋ, ತುಂಬ ತುಂಬ ಹೆಮ್ಮೆ ಪಡ್ತಾರೆ. ನೀವು? ಹಾಂ, ನಮಗೂ ಖುಷಿ ಅನಿಸುತ್ತೆ, ಭಾಳ ಹೆಮ್ಮೆ ಅನಿಸ್ತದೆ. ಯಾಕೆಂದರೆ ನಮ್ಮನ್ನು ಬೆಳೆಸಿದವರು ಪೋಷಿಸಿದವ್ರ ಮುಂದೆ ನಾವು, ಅವರು ನಾವೆಲ್ಲ ಅಷ್ಟ ಕಷ್ಟಪಟ್ಟೋ ಮನುಷ್ಯ ಮುಂದಕ್ಕೆ ಬರಲಿಲ್ಲಯ್ಯ ಅನ್ನೋ ನೆಗೆಟಿವ್ ಅನಿಸಿಕೆಗಿಂತ, ನಾವು ಪ್ರೋತ್ಸಾಹ ಕೊಟ್ಟಂಥ ಬೆಳೆಸೋದು ಹುಡುಗ ಒಂದು ಲೆವೆಲಿಗೆ ಬಂದಲ್ಲ ಅಂತ ಅವ್ರು ಖುಷಿ ಪಡ್ತಾರಲ್ಲ, ಆ ಥರ ಅದನ್ನು ನಾವು ಉಳಿಸ್ಕೊಂಡ್ವಲ್ಲ. ಆ ಥರ ಖುಷಿ ಪಡೋರಲ್ಲಿ ಡಾಕ್ಟರ್ ಉಮಾ ಅಂತ ಒಬ್ಬರು ಇದ್ದಾರೆ. ಡಾಕ್ಟರ್ ಉಮಾನಾ? ಉಮಾ ಡಾಕ್ಟ್ರು, ಯಾಕೆಂದರೆ ಅವ್ರ ಮನೇಲಿ ನಾನು ಕೆಲಸ ಮಾಡ್ತಾ ಇದ್ದಿದ್ದು. ಈಗಲೂ ಇದ್ದಾರೆ ಡಾಕ್ಟರ್ ಉಮಾ, ಉಮಾ ಕ್ಲಿನಿಕ್ ಅಂತ ಈಗಲೂ ಇದೆ, ಉಷಾ ಕ್ಲಿನಿಕ್ ಅಂತ, ಹೋದಾಗೆಲ್ಲ ಸಿಗ್ತಾ ಇರ್ತಾರೆ. ಅವ್ರಿಗೂ ಖುಷಿ, ಏನು ಕೆಲಸ ಮಾಡ್ತಿದ್ದಂಥ ಹುಡುಗ ಈ ಮಟ್ಟಕ್ಕೆ ಬೆಳೆದ್ನಲ್ಲ ಅಂತೇಳಿ ಅವ್ರಿಗೆ ಸಂಕೋಚ ಆಗುತ್ತೆ ಅನಿಸುತ್ತೆ. ಅದನ್ನೆಲ್ಲ ಗ್ಯಾಪ್ಸ್ಕೊಳ್ಳಲ್ಲ, ಅವರು ಮಾಮೂಲಿ ಥರ ಮಾತಾಡಿಸ್ತಾರೆ. ಆ ರೀತಿ ನಾನು ಬೇರೆ ಬೇರೆ ನಮ್ಮ ಬೃಂದಾವನ ಪ್ರಿಂಟರ್ಸ್ ಓನರು ರಾಮಚಂದ್ರ ಅವ್ರು ಆಗ್ಬೋದು, ಎಲ್ಲರೂ ಭಾಳ ಖುಷಿ ಅನಿಸುತ್ತೆ. ಆ ನಾಟಕ ಟೆಂಟ್ ಹಾಕ್ಕೊಡ್ತಿದ್ದಂಥ ಆ ಫ್ಯಾಮಿಲಿಯವ್ರು ಆಗ್ಬೋದು, ಅವ್ರು ಹೋಟ್ಲ್ ಇಡ್ತಿದ್ದು ಕೋಟೆಯವರೇ, ಹೋಟ್ಲ್ ಇಡ್ತಿದ್ದು ಕೋಟೆಯವರೇ, ಅದಕ್ಕೆ ನಾನು ಕೆಲಸ ಮಾಡ್ತಾಯಿದ್ದು. ಎಲ್ಲದಕ್ಕೂ ನಾವು ಬೆಳವಣಿಗೆಗಳ ಆ ಕೋಟೆ ಲಿಂಕ್ ಅನ್ನೋದು ತುಂಬ ಚೆನ್ನಾಗಿದೆ. ಹಾಗಾಗಿ ನಾಗರಾಜ್ ಕೋಟೆ ಕೋಟೆ ಮೆಟ್ಲುಗಳು ಏ ಖಂಡಿತ ಏರ್ತಾ ಬಂದ್ರಿ, ಸಾಧನೆ ಮೆಟ್ಲುಗಳು ನಮ್ಗೆ ಇಡೀ ಕೋಟೆ. ಅದೇ ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಅದೇ ಅಡ್ಡ ನಮಗೆ. ಆ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬ ಬಂತಂದರೆ ನಾವು ಕಾಯ್ತಾ ಇದ್ವಿ, ಯಾರು ಹಿಡ್ಗಾಯಕ್ಕೆ ಹೋಗ್ತಾರೆ ಅಂತ. ಒಂದು ಚೀಲ ಇಟ್ಕೊಂಡ್ಬಿಟ್ಟಿದ್ವಿ ಕಾಯೆಲ್ಲ ತುಂಬ್ಕೊಳ್ಳೋಕ್ಕೆ. ಆ ಗಣಪತಿ ನಮಗೆ ಫ್ರೆಂಡು,
ಅವರೆಲ್ಲ ಹೋದ್ಮೇಲೆ ಇದು ಗಣಪತಿ ಪೀಠ ಅಂದ್ಕೊಳ್ಳಿ ಸರ್, ಅವಾಗೆಲ್ಲ ಈಗೆಲ್ಲ ಬಾಗಿಲುಗಳೆಲ್ಲ ಇಲ್ಲ, ಈ ಗಣಪತಿ ಪೀಠ ಇಲ್ಲಿ ಗಣಪತಿ, ಆ ಪೀಠದ ಮೇಲೆ ನಾವು ಕಾಲಾಡಿಸ್ಕೊಂಡು ಕೂತ್ಕೊಳ್ಳೋದು, ಇಲ್ಲೇ ಗಣಪತಿ, ಈ ಕೈ ಹಾಕೊಳ್ಳೋದು ಗಣಪತಿ ಮೇಲೆ. ಹ್ಞೂ, ಈಗ ಒಳಕ್ಕೆ ಹೋಗೋಕ್ಕಾಗಲ್ಲ ನಾವು, ಆ ಗಣಪತಿ ಜೊತೆ ಹಂಗೆ ಬೆಳೆದವು. ನಿಮ್ಮದೇ ಗಣಪತಿ, ನಿಮ್ಮಲ್ಲೇ ಒಬ್ಬ ಅಷ್ಟೇ ಗೆಳೆಯ. ಹಾಂ, ಎಲ್ಲ ಬಾಳೆಹಣ್ಣೆಲ್ಲ ಇಟ್ಟುಬಿಟ್ಟು ತಗೊಂಡು ತಿಂದ್ಬಿಡೋದು ನಾವು, ಅದ್ರ ಮೇಲೆ ಕಾಲಾಡಿಸ್ಕೊಂಡು ತಿನ್ನೋದು, ಅಷ್ಟು ಮುಗ್ಧತೆ. ಅದೇ ಗಣಪತಿಗೆ ಪರೀಕ್ಷೆ ಬಂದಾಗ ಹೋಗ್ಬಿಟ್ಟು ಅದು ಮುಂದೆ ಕೂತ್ಕೊಳ್ಳೋದು, ನನಗೆ ಇವತ್ತು ಚೆನ್ನಾಗಿ ಬರೆಯಂಗೆ ಪಾಸ್ ಮಾಡಿಸು. ಓ, ಹ್ಞೂ, ನಮ್ಮ ಮನೆ ಪಕ್ಕದಲ್ಲೇ ಇತ್ತದು. ಆ ರಾಮಂದಿರದಲ್ಲಿ ರಾಮೋತ್ಸವಗಳು ನಡೀತಾ ಇತ್ತು, ನಾವು ಅದರೊಳಗೆ ಭಾಗಿಯಾಗೋದು, ವಾರವೆಲ್ಲ ಅಲ್ಲಿ ಪ್ರಸಾದ ಕೊಡು, ಹಾಡು ಹೇಳು, ರೆಡಿ ಮಾಡು, ಮೈಕು, ಈ ಥರ ಅದು ಜೀವನ ಯಾರಿಗೂ ಸಿಗಲ್ಲ ಬಿಡಿ. ಆ ಈ ಸಹಜ ಬಾಲ್ಯ ಅಂತ ಸಮೃದ್ಧವಾದ ಜೀವನ ಅದು. ಈಗಿನ ಮಕ್ಕಳಲ್ಲಿ ಆ ಬಾಲ್ಯ ಸಿಗೋದೇ ಇಲ್ಲ, ಆ ಸಹಜತೆನೆ ಇಲ್ಲ. ನೋ ನಥಿಂಗ್, ಮೊಬೈಲ್ ಇಟ್ಕೊಂಡು ಕುತ್ಕೊಬಿಡ್ತಾರೆ, ಮೊಬೈಲ್ ಗೇಮ್ಸ್ ಆಡ್ತಾ ಕುತ್ಕೊಂಡು. ಇಲ್ಲೋ ಏನೋ, ಮನೆ ಒಳಗೆ ಒಂದು ಮನೆ ಡಬಲ್ ಬೆಡ್ರೂಮ್, ಮನೆಯಿಂದ ಆಚೆ ಬರೋಕ್ಕೆ ಆಗಲ್ಲ ಪಾಪ ಅವಕ್ಕೆ. ನಾವು ಬೀದಿ ಬಸ್ಸೋ ಬೆಳೆದಂಗೆ ಬೆಳೆದ್ಬಿಟ್ವಿ. ಅದಕ್ಕೆ ನಾವು ಇವತ್ತು ನಾನು 8-10 ದೇಶಗಳಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡೋಕ್ಕೆ ಸಾಧ್ಯ ಆಯಿತು. ಬದುಕೊಂಡ್ರೆ ಏನು ಗೊತ್ತಾಗೋಯ್ತಲ್ಲ, ಅದೇ ನಾಟಕ ನಾನು ಮುಂದುವರ್ಸ್ಕೊಂಡು 2005ರಲ್ಲಿ ಇಡೀ ನಾಟಕ ಮರದ ಮೇಲೆ ಮಾಡಿ ಲಿಮ್ಕಾ ದಾಖಲೆ ಮಾಡೋಕ್ಕಾಯ್ತು. ನೆಲೆ 1999 ಕಾರ್ಗಿಲ್ ವೀರಯೋಧರ ಯುದ್ಧ ನಿಧಿಗಾಗಿ ಇಡೀ ಒಂದು ವಾರ ಹಾಸನ ಜಿಲ್ಲೆಯಲ್ಲಿ ನಾವು ಸಂಚರಿಸಿ ಬೀದಿ ನಾಟಕದ ಮೂಲಕ 50,000 ನಾವು ಕಲೆಕ್ಟ್ ಮಾಡಿ ಸೈನಿಕ ನಿಧಿಗೆ ಕಳಿಸ್ಕೊಡೋಕ್ಕಾಯಿತು. ನೆಲೆ ಮಾಡಿದ್ದು ನಿಮಗೆ ಏನು ಒಂದು ಆಂತರಿಕ ತೃಪ್ತಿನಾ ಏನದು? ಆಂತರಿಕ ತೃಪ್ತಿ ಅವನು ಸ್ವಲ್ಪ ಒಂದಷ್ಟು ಪ್ರಚಾರ ಪತ್ರಿಕಾವರೆಲ್ಲವರೆಲ್ಲ ನಿಮ್ಮನ್ನು ಭಾಳ ಚೆನ್ನಾಗಿ ಗುರುತಿಸಿದ್ರು. ಹೌದು. ಏನಂದರೆ ನನಗೊಂದು ತಲೆಯಲ್ಲಿ ಬಂತು, ಬೀದಿ ನಾಟಕ ಮಾಡಿದ್ದೀವಿ, ವೇದಿಕೆ ನಾಟಕ ಮಾಡಿದ್ದೀವಿ, ಸ್ಪರ್ಧಾ ನಾಟಕಗಳನ್ನ ಮಾಡಿದ್ದೀವಿ, ಹಾಸ್ಯ ನಾಟಕಗಳನ್ನ ಮಾಡಿದ್ದೀವಿ, ಇದನ್ನು ಬಿಟ್ಟು ವಿಭಿನ್ನವಾಗಿ ಏನಾದರೂ ಒಂದು ನಾಟಕ ಮಾಡೋಣ ಅಂತ. ಆವಾಗ ನನ್ನ ತಲೆಗೆ ಬಂದಿದ್ದು ಮರದ ಮೇಲೆ ನಾಟಕ ಮಾಡೋದೇ ಹಾಗೆ ಅಂತ. ಎಲ್ಲರೂ ಕೇಳಿದವರು ನಗ್ತಾ ಇದ್ದಾರೆ, ಮರದ ಮೇಲೆ ನಾಟಕ ಮಾಡ್ತೀಯ, ಏನು ಕೋತಿನ ಮಾನವನ ಅಂತ. ಈ ಹೈ ಬೆಂಗಳೂರಲ್ಲಿ ಹಂಗೆ ಬರೆದಿದ್ದು, ಮಂಗನ ಆಗಲು ಹೊರಟಿರುವ ಮಾನವ ಅಂತ ರವಿ ಬೆಳಗ್ಗೆ ಬರೆದಿದ್ರು. ಅವಾಗ ಮರದ ಮೇಲೆ ನಾಟಕ ಮಾಡ್ತಾಯಿದ್ದಾರಂತೆ. ಭಾಳ ರಸವತ್ತಾಗಿದೆ ಮರದ ಮೇಲೆ ನಾಟಕ ಮಾಡಿದ ಕತೆ.